ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಿ ಆಸ್ಪತ್ರೆ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ. ಮುಂಡ್ರಿಗಿ ಪಟ್ಟಣದಲ್ಲಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂಡ್ರಿಗಿ ಬ್ರಾಂಚ್ ಅಧ್ಯಕ್ಷರಾದ ಡಾಕ್ಟರ್ ಆದತಾನಿ ಎಂಬ ಭೇಟಿ ಮಾತನಾಡಿ, ಮಹಾತ್ಮ ಗಾಂಧಿ ಕಂಡ ಕನಸು ನನಸಾಗಬೇಕು, ಅರ್ಧರಾತ್ರಿಯಲ್ಲಿ ಮಹಿಳೆಯರು ಓಡಾಡುವ ಹಾಗೆ ಆಗಬೇಕು, ಯಾಕಂದ್ರೆ ಅಗಲಿನಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷಣ ನೀಡಬೇಕು, ದೇಶದಾದ್ಯಂತ ಜನರ ಸೇವೆ ಮಾಡುವ ವೈದ್ಯರ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮುಂಡ್ರಿಗಿ ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಲಕ್ಷ್ಮಣ್ ಪೂಜಾರ್ ಮಾತನಾಡಿದರು. ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ಟಿವಿ 4 ನ್ಯೂಸ್, ಮುಂಡ್ರಿಗಿ. ಇವತ್ತು ಮುಂಡ್ರಿಯ ಎಲ್ಲ ವೈದ್ಯರುಂದದವರು, ಆಯುರ್ವೇದ, ಅಲೋಪತಿ ಹಾಗೂ ಹೊರವೈದ್ಯಕೀಯ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗೆ ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಡಾಕ್ಟರ್ ಮಮಿತಾ ಡೆಬಿನಾಥ್ ಅವರ ನಡೆದಂತಹ ಅತ್ಯಾಚಾರ ಮತ್ತು ಹಲ್ಲೆಯನ್ನು ಖಂಡಿಸಿ ನಾವು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಎಲ್ಲ ಒಪಿಡಿ ಸೇವೆಗಳು ಬಂದಿರುತ್ತವೆ, ಕೇವಲ ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿರುತ್ತದೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಒಂದೇ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಂಡಿದ್ದರು. ರಾಮರಾಜ್ಯ ಅಂದರೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಯಾವೊಬ್ಬ ಮಹಿಳೆ ಮುಕ್ತವಾಗಿ ನಡೆದಾಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ರಾಮರಾಜ್ಯ ಅಂತ. ಆದರೆ ನಮ್ಮ ದೇಶದಲ್ಲಿ ಇರೋದು ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಇನ್ನೂ ರಾವಣ ರಾಜ್ಯ ಇದೆ, ಇದು ಅನಾಗರಿಕ ವ್ಯವಸ್ಥೆ. ಆದ್ದರಿಂದ ಇಂತಹ ಒಂದು ಪ್ರಕರಣ ಮರುಕಳಿಸಬಾರದು. ವೈದ್ಯರಿಗೆ ಮತ್ತು ವೈದ್ಯ ಸಿಬ್ಬಂದಿಗೆ ಸೂಕ್ತವಾದ ಆಸ್ಪತ್ರೆಗೆ ಸೂಕ್ತವಾದ ರಕ್ಷಣೆ ಸಿಗಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಕೆಲಸ ಮಾಡತಕ್ಕಂಥದ್ದು ಸೂಕ್ತವಾದ ರಕ್ಷಣೆ ಸಿಗಬೇಕು. ಕರ್ನಾಟಕ 2009 ವೈದ್ಯರ ಹಿತರಕ್ಷಣೆ ಮತ್ತು ಆಯುರ್ವೇದಿಕ ಸಿಬ್ಬಂದಿ ರಕ್ಷಣೆ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಅನೇಕ ಇಂಥ ಅವಘಡಗಳು ನಡೀತಾನೆ ಇದೆ. ಆದ್ದರಿಂದ ನಮ್ಮ ಸರ್ಕಾರ ಇದಕ್ಕೆ ಸೂಕ್ತವಾದಂಥ ರಕ್ಷಣೆಯನ್ನು ವೈದ್ಯರಿಗೆ ಮತ್ತು ಆಸ್ಪತ್ರೆಗಳಿಗೆ ಒದಿಸುವಂಥ ಒಂದು ಕೆಲಸ ಆಗಬೇಕು. ಸೂಕ್ತ ಆದಷ್ಟು ಶೀಘ್ರದಲ್ಲಿ ತನಿಖೆಯಾಗಿ ತಪ್ಪಿತ ಶಿಕ್ಷೆ ಆಗಬೇಕು ಎಂದು ನಾವು ಈ ಮೂಲಕ ಆಗ್ರಹಿಸ್ತೇವೆ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಮುಂಡರಗಿ, ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯರ ಸಂಘ ಗದಗ್ ಹಾಗೂ ಆಯುಷ್ ವೈದ್ಯರ ಸಂಘ ಮುಂಡರಗಿ ವತಿಯಿಂದ ಕೋಲ್ಕತ್ತಾದಲ್ಲಿ ನಡೆದಿರತಕ್ಕಂಥ ಅಮಾನವೀಯ ಒಬ್ಬ ಯುವ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಅಮಾನವೀಯ ಕೃತ್ಯ ಮಾಡಿ ಕೊಲೆಗೈದಿರತಕ್ಕಂಥ ಆರೋಪಿಗಳಿಗೆ ಅವರ ವಿರುದ್ಧವಾಗಿ, ಈ ಸಮಾಜದ ವಿರುದ್ಧವಾಗಿ ನಾವು ಎಲ್ಲ ವೈದ್ಯರು ಸೇರಿ ಮುಂಡರಗಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಮುಂಡ್ರಿಗಿ ತಾಲೂಕಾದ್ಯಂತ ಇವತ್ತು ಎಲ್ಲ ಹೊರರೋಗಿಗಳ ವಿಭಾಗದ ಸೇವೆಗಳು ಬಂದಿರ್ತವೆ, ಸ್ಥಗಿತವಾಗಿರುತ್ತವೆ.